ನೋಡಿ ಈ ಗೆಲುವನ್ನ ನನ್ನ ಸಾಗರ ಕ್ಷೇತ್ರದ ಜನರಿಗೆ ಕೊಡ್ತಾ ಇದ್ದೀನಿ. ಗೊತ್ತಾಯ್ತಲ್ಲ, ಈ ಒಂದು ಗೆಲುವು ಇಡೀ ನನ್ನ ಸಾಗರ ಹೊಸನಗರ ಕ್ಷೇತ್ರದ ಜನತೆಗೆ ಕೊಡ್ತಾ ಇದ್ದೀನಿ. ಅವರ ಆಶೀರ್ವಾದದಿಂದ, ಅವರ ಒಂದು ವಿಶ್ವಾಸದಿಂದ ಈ ಬಾರಿ ಗೋಪಾಲಕೃಷ್ಣ ಬೇಳೂರನ್ನು ಗೆಲ್ಲಿಸಿದ್ದಾರೆ. ನಾನು ಅವರಿಗೆ ಹೃದಯಪೂರ್ವಕವಾದಂಥ ಕ್ಷೇತ್ರದ ಜನರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಗೆಲುವಿಗೆ ಅಹಂಕಾರ ದುರಹಂಕಾರದ ಒಂದು ವ್ಯಕ್ತಿಗಳನ್ನು ಸೋಲಿಸಿದ್ದಂಗೆ ಆಗಿದೆ. ಯಾವ ವ್ಯಕ್ತಿ ಜನ ಗೆದ್ದ ಮೇಲೆ ಜನರ ಮೇಲೆ ದರ್ಪ ಮಾಡ್ತಿದ್ದೋ ಆ ವ್ಯಕ್ತಿಯನ್ನು ಸೋಲಿಸಿ ಸ್ವಾಭಿಮಾನಕ್ಕೆ ಓಟ್ ಕೊಟ್ಟಿದ್ದಾರೆ ಜನ. ಎಲ್ಲ ಜಾತಿ ಧರ್ಮ ಎಲ್ಲರೂ ಸೇರಿ ಈ ಸಾರಿ ಗೋಪಾಲಕೃಷ್ಣ ಬೇಳೂರಿಗೆ ಕೊಟ್ಟಿದ್ದಾರೆ. ಯಾವ ಹಿಂದೆ ಗೋಪಾಲಕೃಷ್ಣ ಬೇಳೂರಿಗೆ ಟಿಕೆಟ್ ತಪ್ಪಿಸಿ ನನಗೆ ಮೋಸ ಮಾಡಿ ಬಂದು ತಾನು ಇಲ್ಲಿ ಗೆದ್ದು ಆಮ್ ಮಾಡಿದ್ರೋ ಆ ವ್ಯಕ್ತಿಯನ್ನು ಸಾಗರ ಕ್ಷೇತ್ರ ಜನರೇ ಸೋಲಿಸಿದ್ದಾರೆ ಈ ಸಾರಿ. ಸಾಗರ ಕ್ಷೇತ್ರ ಜನರಿಗೆ ಅರ್ಪಿಸ್ತೇನೆ ನಾನು. ನಾನು 20,000 ನಿರೀಕ್ಷೆ ಇಟ್ಟಿದ್ದೆ, ನಾನು ಹೇಳಿದ್ದೆ, ನಾನು ಪತ್ರಿಕೆಯವ್ರಿಗೆ ಹೇಳಿದ್ದೆ, ಸಾಗರದವ್ರಿಗೆ ಹೇಳಿದ್ದೆ, 20,000 ನಿರೀಕ್ಷೆ ಇಟ್ಟಿದ್ದೆ ನಾನು. ಅದರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ, ಅದ ಹತ್ರ 16,500 ಮೇಲೆ ಹೋಗ್ಬೋದು ಅಂತ ಅನಿಸ್ತದೆ. ಹೌದು, ಮುಂದೆ ನನ್ನ ಕ್ಷೇತ್ರದ ಜನರನ್ನ ಅದು ಸಾಗರ ಹೊಸನಗರ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡಬೇಕನ್ನೋದು ನನ್ನ ಕನಸಿದೆ. ಅದನ್ನು ಖಂಡಿತವಾಗಿಯೂ ಈ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ. ಅವರ ಋಣ ತೀರಿಸುವಂತ ಕೆಲಸವನ್ನ ಗೋಪಾಲಕೃಷ್ಣ ಬೇಳೂರು ಮುಂದೆ ಮಾಡ್ತಾರೆ. ಅದು ಸ್ವಾಭಿಮಾನಕ್ಕಾಗಿ ಅಭಿಮಾನಕ್ಕಾಗಿ ಬೇಳೂರು ಅಂತ ಕೊಟ್ಟಿದ್ದಾರೆ. ಪ್ರಮುಖ ಗುರಿ ಅಂದ್ರೆ ಸಾಗರ ಕ್ಷೇತ್ರದ ಸ್ವಚ್ಛತೆ ಒಂದು, ನೀರು ಕುಡಿಯುವ ನೀರನ್ನು ಕೊಡುವಂಥದ್ದು, ಆರೋಗ್ಯದ ಕಡೆ ಗಮನ ಕೊಡುವಂಥದ್ದು, ರಸ್ತೆ ಕಾಮಗಾರಿಗಳು ಮಾಡುವಂಥದ್ದು, ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಕೊಡುವಂಥ ಕೆಲಸವನ್ನು ಮತ್ತೆ ಮಾಡಬೇಕಾಗಿದೆ. ಹಕ್ಕುಗಳು ಖಂಡಿತ ಈ ಸರಿ ನಮ್ಮ ಸರ್ಕಾರ ಬಹುಶಃ ಜನರ ಪರವಾಗಿ ಧ್ವನಿಗಿರುವಂಥ ಒಂದು ಸರ್ಕಾರ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಡ್ತೀವಿ. ಖಂಡಿತ ನನ್ನ ನಾಯಕರಾದಂಥ ಹಿರಿಯರಾದಂಥ ಕಾಗೋಡು ತಿಮ್ಮಪ್ಪನವರು ನನ್ನ ಪರವಾಗಿ ಧ್ವನಿ ಎತ್ತಿ ಇಡೀ ಕ್ಷೇತ್ರದಲ್ಲಿ ನನ್ನ ಪರವಾಗಿ ನಿಂತ್ಕೊಂಡು ನನ್ನನ್ನು ಗೆಲ್ಲಿಸಕ್ಕೆ ಸಂಪೂರ್ಣ ಆಶೀರ್ವಾದ ಮಾಡಿದಂಥ ಕಾಗೋಡು ತಿಮ್ಮಪ್ಪನವರಿಗೂ ಅರ್ಪಿಸ್ತೇನೆ ನಾನು. ಇದನ್ನು ಅದೆಲ್ಲ ನಾನು ಅವ್ರ ಹೆಸರು ಹೇಳಕ್ ಹೋಗಲ್ಲ, ಯಾರ ಹೆಸರು ಹೇಳಕ್ ಹೋಗಲ್ಲ, ಹೋದವರಿಗೆ ಬಗ್ಗೆ ನಾನು ಮಾತಾಡಲ್ಲ. ಅಲ್ಲ, ಈಗಲೂ ಹೇಳ್ತಾ ಇದ್ದೇನೆ, ನಾನೇ ರಾಜಕೀಯ ಸನ್ಯಾಸಿ ಅಲ್ಲ. ಅದಕ್ಕೆ ಪಕ್ಷ ನಿರ್ಧಾರ ಮಾಡ್ತಾರೆ, ನಾನು ಹೇಳುವಂಥದ್ದೆಲ್ಲ ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಗೋಪಾಲಕೃಷ್ಣ ಬೇಳೂರು ಬದ್ಧರಾಗಿರ್ತಾರೆ. ಅಂದರೆ ಅಲ್ಲ, ಒಳ ಜಗಳ ಹೊರ ಜಗಳ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಾಗರ ಕ್ಷೇತ್ರದ ಜನ ಈ ಥರ ಓಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನನ್ನ ಮೇಲೆ ಇಟ್ಟಂಥ ವಿಶ್ವಾಸ, 10 ವರ್ಷ ಅಧಿಕಾರ ಇಲ್ಲದ್ರು ಗೋಪಾಲಕೃಷ್ಣ ಬೇಳೂರನ್ನ ಗೆಲ್ಲಿಸಿದಾರಂದ್ರೆ ಬೇಳೂರು ಜನರ ಪರವಾಗಿದ್ದಾನೆ ಅಂತ ಅರ್ಥ. ಥ್ಯಾಂಕ್ ಯು. ಯಾವ ರೈತರ ಸಮಸ್ಯೆ ಇದೆ ಅದನ್ನು ನಮ್ಮ ಸರ್ಕಾರ ಈಡೇರಿಸುವಂಥ ಕೆಲಸದಲ್ಲಿ ಗೋಪಾಲಕೃಷ್ಣ ಬೇಳೂರು ಇರ್ತಾನೆ ಅಷ್ಟೇ. ಹಕ್ಕಿನ ಜೊತೆಗೆ ಎಲ್ಲ ಹಕ್ಕು, ಬಗರ್ಕೊಮ್ ಇರ್ಬೋದು, ಅರಣ್ಯ ಕಾಯ್ದೆ ಇರ್ಬೋದು, ಇನ್ನೊಂದು ಇರ್ಬೋದು, ಪ್ರತಿಯೊಂದಕ್ಕೂ ನಮ್ಮ ಸರ್ಕಾರ ನಾವು ಬದ್ಧರಾಗಿರ್ತೀವಿ. ಹಾಂ, ಥ್ಯಾಂಕ್ ಯು. ಅವರು ಸಹ ಹೈ ಲೀಡಲ್ ಗೆದ್ದಿದ್ದ ಮಧು ಬಂಗಾರಪ್ಪನವರು, ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸಂದರ್ಭದಲ್ಲಿ.